ನಾನು ಅವರ ಅವರ ನಮ್ಮ ಸಂಬಂಧ ಮತ್ತು ಅವರ ನಡವಳಿಕೆ ಅದನ್ನೆಲ್ಲವನ್ನು ಗಮನಿಸಿ ನನಗೆ ಅವಕಾಶವನ್ನು ಮಾಡಿಕೊಡ್ತಾನೆ ಅನ್ನುವಂಥ ಒಂದು ಭಾವನೆ ನನಗಿತ್ತು. ಮತ್ತು ಏನೀಗ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಬಗ್ಗೆ ಸತ್ಯವನ್ನು ಅವರು ಮಾತನಾಡದೆ ನಮಗೆ ನೋವನ್ನು ಮಾಡಿದರು. ಮುಂದೆ ನಿಮ್ಮ ನಡೆ ಏನಾಗುತ್ತೆ? ನನಗೆ ಎಲ್ಲ ವರ್ಗದವರು ನನ್ನ ಪ್ರೀತಿಯಿಂದ ಕಂಡಿದ್ದಾರೆ, ನಂಬಿಕೆಯಿಂದ ನೋಡಿದ್ದಾರೆ. ಅವರ ಎಲ್ಲ ನನ್ನ ಹಿರಿಯರನ್ನು, ನನ್ನ ಮಾರ್ಗದರ್ಶಕರನ್ನು, ನನ್ನ ಹಿತೈಷಿಗಳನ್ನು ನಾನು 20ನೇ ತಾರೀಕು ಗುರುವಾರ ಅವರೊಂದಿಗೆ ಎಲ್ಲರೊಂದಿಗೆ ಮಾತಾಡ್ತಾರೆ. ಕುಟುಂಬ ರಾಜಕಾರಣಕ್ಕೆ ಬಿಜೆಪಿ ಪಕ್ಷ ಅವರು ಕೊಡಲ್ಲ ಅಂದರು. ಇದು ಬಿಜೆಪಿ ಕಾಂಗ್ರೆಸ್ ಇದರಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣ ಮುಂದುವರಿತಾ ಇದೆ, ಯಾವ ರೀತಿ ನೀವು ಸಹಿಸ್ಕೋತೀರಂದು? ನಾನು ಕಾರ್ಯಕರ್ತರಿಗೆ ಅವಕಾಶ ಸಿಗ್ತೈತೆ ಅನ್ನುವಂಥ ದೃಢವಾದಂಥ ಒಂದು ನಂಬಿಕೆಯನ್ನು ನಾನು ಹೊಂದಿದ್ದೆ. ಮತ್ತು ಒಂದು ಆದರ್ಶದ ಒಂದು ಇಲ್ಲಿ ಕೆಲಸ ಆಗ್ತದೆ ಅನ್ನುವಂಥ ಭಾವನೆಯನ್ನು, ನಂಬಿಕೆಯನ್ನು ನಾನು ಹೊಂದಿದ್ದೆ. ಸಹಜವಾಗಿ ನನಗೂ ಸೇರಿ ಅಸಂಖ್ಯಾತ ಕಾರ್ಯಕರ್ತರಿಗೆ ನೋವಾಗಿದೆ. ನೀವು ಬಹಳಷ್ಟು ಸಾರಿ ಸುದ್ದಿಗೋಷ್ಠಿಯನ್ನು ಮಾಡಿದಾಗ ಈ ಹಿಂದೆ ಹೇಳ್ತಾ ಇದ್ರಿ, ಬಸವರಾಜ ಬೊಮ್ಮಾಯಿ ಅವರೇ ನಮಗೆ ನೀವು ಪ್ರಚಾರ ಸ್ಟಾರ್ಟ್ ಮಾಡು, ನಾನು ನಿಂದಿದ್ದೇನೆ ಅಂತ ಹೇಳ್ತಾ ಇದ್ರು. ಕೊಟ್ಟು ಮಾತು ತಪ್ಪಿದ್ರೆ ಹಾಗಾದ್ರೆ ಸರ್, ನಮ್ದು ಅವರು ಹೇಳಿದ್ರು ನೀನು ಕೆಲಸವನ್ನು ಮಾಡು ಅಂತ ಹೇಳಿದ್ರು. ನನಗಿವತ್ತು ನನಗಿವತ್ತು ನೋವಾಗಿದೆ, ಒಳ್ಳೆಯದಾಗ್ತೈತಿ ಅನ್ನುವಂಥ ಮಾತನ್ನು ಅವರು, ನಾನು ಬಹಳಷ್ಟು ಸಾರಿ ಅವರೊಂದಿಗೆ ಮಾತಾಡಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಕೇಂದ್ರ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಅವ್ರಿಗೂ ಕೂಡ ನಾನು ಸಾಕಷ್ಟು ಬಾರಿ ಮಾತಾಡಿದ್ದೆ. ಉಳಿದಂತೆ ಎಲ್ಲ ಪಕ್ಷದ ನಾಯಕರಿಗೆ ನಾನು ಮಾತಾಡಿದ್ದೇನೆ. ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ವರಿಷ್ಠರ ಒಂದು ಆಶೀರ್ವಾದವನ್ನು, ಅವರ ಒಪ್ಪಿಗೆಯನ್ನು ಪಡೆದುಕೊಂಡ ಮೇಲೆ ಅವರಂತೆಯೇ ನಮ್ಮ ಕ್ಷೇತ್ರದಲ್ಲಿ ಪಕ್ಷಕ್ಕಾಗಿ ಹಗಲು ಇರುಳು ಕೆಲಸವನ್ನು ಮಾಡುವಂಥ ಕಾರ್ಯಕರ್ತರು ಕೂಡ ನಮಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ನಡೆ ಕಾರ್ಯಕರ್ತರ ಕಡೆ ಅನ್ನುವಂಥ ಒಂದು ಕಾರ್ಯಕ್ರಮದಡಿ ನಾನು ತಾಲೂಕಿನ ಹಳ್ಳಿಗಳಿಗೆ, ಶಹರಗಳಿಗೆ ಭೇಟಿ ನೀಡಿ ನಮ್ಮ ಹಿರಿಯರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡೆ. ಟಿಕೆಟ್ ಸಿಕ್ಕ ನಂತರ ಮೊದಲೇ ಬಾರಿಗೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಭರತ್ ಬೊಮ್ಮಾಯಿ ಅವರು, ಅವರ ತಂದೆಯವರು ಮತ್ತು ಪ್ರಹ್ಲಾದ್ ಜೋಶಿ ಅವರು, ಅವ್ರನ್ನೇನು ಸ್ವಾಗತ ಮಾಡ್ಕೊತಿರೋ, ಹೋಗ್ತಿರೋ ಇಲ್ಲ ಅವ್ರ ಹತ್ರ? ನಾವು 24ಕ್ಕೆ ನಮ್ಮ ಎಲ್ಲ ನಮ್ಮ ಹಿತೈಷಿಗಳ ಒಂದು ಅವರೊಂದಿಗೆ ಮಾತನಾಡಿ ನಮ್ಮ ಮುಂದಿನ ನಿರ್ಣಯವನ್ನು ನಾವು ತಿಳ್ಕೊಳ್ತೀವಿ. ಇವತ್ತು ಹೋಗೋದಿಲ್ಲ ಸರ್, ಹಾಗಾದ್ರೆ ಇವತ್ತು ಅವರು ಇದಕ್ಕೆ ಅವ್ರ ನಿವಾಸದಲ್ಲಿ ಕರೆದಿದ್ದಾರೆ, ಮೀಟಿಂಗ್ ಇದೆ, ಅಲ್ಲಿ ಹೋಗಲ್ವಾ? ನಂಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ನಿಮಗೆ ಇನ್ನು ಆಹ್ವಾನ ಬಂದಿದೆಯಾ? ಮಾಹಿತಿನೇ ಇಲ್ಲ. ಭರತ್ ಬೊಮ್ಮಾಯಿ ಅವರು ಸಿಕ್ಕಿದ್ದು ಮಾತ್ರ ಸಂಧಾನ ಆಯಿತು, ಅಥವಾ ಬೇರೆದರೆ ಯಾರಿಗೆ ಸಿಕ್ಕಿದ್ರು ನಿಮ್ಮ ಸರ್? ಬೇರೆ ಅಂದ್ರೆ ಕಾರ್ಯಕರ್ತರು ನನ್ನ ಹಾಗೇನೆ ಬೇರೆಯವರು. ಹಲೋ ಹೇಳ್ರಿ. ನಾನು ನನ್ನ ಹೆಡ್ಡಿ ಏನು ಅನ್ಕೊಂಡಿದ್ದೆ, ನಾವು ಸಮಾಜ ಸೇವೆಯನ್ನು ಮಾಡಿರುವಂಥ ಹಿನ್ನೆಲೆ ನನ್ನ ಮೆರಿಟ್ಟು ಹೆಚ್ಚಿದೆ ಅನ್ಕೊಂಡಿದ್ದೆ. ಬೇರೆಯವರು ಅವರ ಒಂದು ವ್ಯಾಪ್ತಿಯಲ್ಲಿ ಅವರು ಕೂಡ ಒಳ್ಳೆ ಕೆಲಸಗಳನ್ನು ಬೇರೆಯವರು ಮಾಡಿದ್ದಾರೆ. ಅವ್ರ ಬಗ್ಗೆ ನನ್ನ ಸ್ಥಳೀಯ ನಾಯಕರ ಬಗ್ಗೆ ನನಗೆ ಯಾವುದೇ ಆಕ್ಷೇಪ. ಆಮೇಲೆ ಮಾತಾಡಿ. ಈಗ ಸರ್ವೇದಲ್ಲಿ ಅವ್ರ ಹೆಸರು ಕೇಳಿಬಂತು, ಹಂಗಾಗಿ ಕೊಟ್ಟಿವಿ ಅಂತೇಳಿ ಹೈಕಮಾಂಡ್ ಸರ್ವೇ. ನಮಗೆ ಅದ್ರ ಮಾಹಿತಿನೇ ಇಲ್ಲ ಸರ್. ಇಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಾಗ ಜನರ ಅಭಿಪ್ರಾಯವನ್ನು ಕೇಳ್ತಾ ಇದ್ರು. ಹಲೋ ಸರ್, ನಾನು ಒಬ್ಬ ಜನಸಾಮಾನ್ಯ,
ನಮ್ಮ ಮನೆಯಲ್ಲಿ ಯಾರೂ ಮುಖ್ಯಮಂತ್ರಿ ಆಗಿದ್ದು ಉದಾಹರಣೆ ಇಲ್ಲ. ಆದರೆ ಜನಸಾಮಾನ್ಯರು ನನ್ನ ಮೇಲೆ ತೋರಿದ ಪ್ರೀತಿ, ಮಾಡಿದಂಥ ವಿಶ್ವಾಸತೆ, ನನಗೆ ಅವ್ರ ಮೇಲೆ ನನ್ನ ಭಾವನೆಗಳು, ಅವ್ರ ಬಗ್ಗೆ ಇರುವಂಥ ಒಂದು ಗೌರವ ನನ್ನಲ್ಲಿ ಹೆಚ್ಚಾಗಿದೆ. ಅಷ್ಟು ಮಾತ್ರ ನಾ ಹೇಳ್ಬೋದು. ನಿಮ್ಮ ಕ್ಷೇತ್ರದ ಸೋಮಣ್ಣ